ನಮಸ್ಕಾರ ಮಿತ್ರರೇ ನಿಮ್ಮ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ರೈತ ಮತ್ತು ಒಂದು ಕತ್ತೆ ಇತ್ತು ರೈತನು ಆ ಕತ್ತೆಯನ್ನು ತುಂಬ ಪ್ರೀತಿಸ್ತಾ ಇದ್ದ ಹಾಗೆಯೇ ಅದನ್ನು ತುಂಬ ಹೃದಯದಿಂದ ಸಾಕಿದ್ದ ಕೂಡ ಕತ್ತೆಗೂ ರೈತನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವ ಕೂಡ ಇತ್ತು ಒಂದು ದಿನ ಕೆಲಸದ ನಿಮಿತ್ತ ರೈತನಿಗೆ ಬೇರೆ ಊರಿಗೆ ಹೋಗಬೇಕಾದ ಅನಿವಾರ್ಯತೆ ಬಂತು ಪ್ರಯಾಣಕ್ಕೆ ಬೇಕಾದ ಎಲ್ಲ ಸರಕು ಸಾಮಾನುಗಳನ್ನು ಸಿದ್ಧ ಮಾಡಿಕೊಂಡು ಮರುದಿನ ಮುಂಜಾನೆ ಎಳೆ ಬಿಸಿಲಿನಲ್ಲಿ ಎಲ್ಲವನ್ನು ಕತ್ತಿಯ ಬೆನ್ನೆ ಮೇಲಿರಿಸಿ ಹೊರಡೋದಕ್ಕೆ ಅಣಿಯಾಗ್ತಾನೆ ಹೀಗೆ ಒಂದೊಂದೇ ಹಳ್ಳಿಯನ್ನು ದಾಟುತ್ತಾ ಮುಂದಕ್ಕೆ ಸಾಗುತ್ತಿದ್ದ ಮಧ್ಯಾಹ್ನದ ವೇಳೆ ಸೂರ್ಯ ನೆತ್ತಿಯ ಸುಡಲಾರಂಭಿಸಿದಾಗ ಬಿರು ಬಿಸಿಲಿನಿಂದ ಕತ್ತಿ ತುಂಬ ದಣಿದಿತ್ತು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣವೆಂದು ಒಂದೊಂದು ಮರದ ಕೆಳಗೆ ಕುಳಿತು ತಾನು ಊಟ ಮುಗಿಸಿ ಕತ್ತೆಗೂ ಸ್ವಲ್ಪ ಉಪಚಾರ ಮಾಡಿ ನಿದ್ದೆಗೆ ಜಾರಿದ ಕತ್ತೆಯು ತುಂಬ ದಣಿದಿದ್ದರಿಂದ ಅದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿತು ಸಂಜೆ ವೇಳೆಗೆ ಮತ್ತೆ ಪ್ರಯಾಣ ಆರಂಭಿಸಿದ ಬಹುದೂರ ಪ್ರಯಾಣಿಸಿದ ಮೇಲೆ ಟಣಕಿಪುರ ಎಂಬ ಹಳ್ಳಿಯ ಸಮೀಪ ಕತ್ತೆ ಕಾಲು ಜಾರಿ ದೊಡ್ಡ ಹಳ್ಳಕ್ಕೆ ಬಿತ್ತು ರೈತನು ಗಾಬರಿಗೊಂಡನು ಏನು ಮಾಡುವುದೆಂದು ದಿಕ್ಕು ತೋಚಲಿಲ್ಲ ಆ ರೈತನಿಗೆ ತನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡುತ್ತಿದ್ದ ಹಳ್ಳಿಯ ಜನರು ಸಹ ಬಂದು ಸಹಾಯ ಮಾಡಲು ಪ್ರಯತ್ನಿಸಿದರು ಕತ್ತೆಯನ್ನು ಮೇಲೆತ್ತಲು ಸಾಧ್ಯವಾಗಲೇ ಇಲ್ಲ ಹಳ್ಳಕ್ಕೆ ಬಿದ್ದ ರಭಸದಲ್ಲಿ ಕತ್ತೆಯ ಕಾಲು ಸೊಂಟ ಕೂಡ ಮುರಿದಿತ್ತು ಅದು ನೋವಿನಿಂದ ರೋಧಿಸುತ್ತಿತ್ತು ಹಳ್ಳಿಯ ಗ್ರಾಮಸ್ಥರೆಲ್ಲರೂ ಚರ್ಚಿಸತೊಡಗಿದರು ಕತ್ತೆಗೆ ತುಂಬ ಪೆಟ್ಟು ಬಿದ್ದಿದೆ ಅದನ್ನು ಮೇಲೆತ್ತದರೂ ಕೆಲಸಕ್ಕೆ ಬರುವುದಿಲ್ಲ ಎಂದು ಪರಸ್ಪರ ಒಬ್ಬರಲ್ಲೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ನೋವಿನಿಂದ ನಳುತ್ತಿದ್ದ ಕತ್ತೆಯು ರೈತ ನಡೆಗೆ ಅಯ್ಯ ನನ್ನನ್ನು ಕಾಪಾಡು ಎಂಬ ಭಾವನೆಯ ನೋಟ ಬೀರಿತು ರೈತನು ಅಸಹಾಯಕನಾಗಿದ್ದು ಕತ್ತೆಯನ್ನು ನೋಡುತ್ತಿದ್ದ ಗ್ರಾಮಸ್ಥರು ಇನ್ನೂ ಕತ್ತೆ ಉಪಯೋಗಕ್ಕೆ ಬರುವುದಿಲ್ಲ ಇದನ್ನು ಇಲ್ಲೇ ಹಳ್ಳದಲ್ಲೇ ಮುಚ್ಚಿಬಿಡೋಣವೆಂದು ತೀರ್ಮಾನಕ್ಕೆ ಬಂದರು ಅದರಂತೆ ಎಲ್ಲ ಗ್ರಾಮಸ್ಥರು ಕಲ್ಲು ಮಣ್ಣುಗಳನ್ನು ಹಳ್ಳಕ್ಕೆ ತುಂಬಲು ಪ್ರಾರಂಭಿಸಿದರು ಮೊದಲೇ ನೋವಿನಿಂದ ನರಳುತ್ತಿದ್ದ ಕತ್ತೆ ಕಲ್ಲು ಮಣ್ಣು ಬೀಳುತ್ತಿದ್ದರಿಂದ ಅದು ಮತ್ತಷ್ಟು ನೋವು ಅನುಭವಿಸುತ್ತಿತ್ತು ಆದರೂ ಹೇಗಾದರೂ ಮಾಡಿ ಹೊರಬರಬೇಕು ಎಂಬ ಛಲದಿಂದ ಕಷ್ಟಪಟ್ಟು ಮೈ ಮೇಲೆ ಬಿದ್ದ ಕಲ್ಲು ಮಣ್ಣನ್ನು ಕೊಡಿಕೊಂಡು ಮೇಲೆ ಬರುತ್ತಿತ್ತು ಗ್ರಾಮಸ್ಥರು ಹಾಕುತ್ತಿದ್ದ ಮಣ್ಣನ್ನು ಕೊಡಿಕೊಂಡು ಅದೇ ಮಣ್ಣಿನ ಮೇಲೆ ನಿಂತುಕೊಳ್ಳುತ್ತಿತ್ತು ಹೀಗೆ ಗ್ರಾಮದ ಜನರು ಹಾಕಿದ ಮಣ್ಣು ಹಳ್ಳ ತುಂಬುತ್ತಾ ಬಂತು ಕತ್ತೆ ಮೈ ಕೊಡುವುತ್ತಾ ಕೊಡವುತ್ತಾ ಹಳ್ಳದಿಂದ ಮೇಲಕ್ಕೆ ಬರುತ್ತಿತ್ತು ಕಲ್ಲು ಮಣ್ಣುಗಳಿಂದ ಹಳ್ಳ ತುಂಬಿತು ಕತ್ತೆ ನಿಧಾನವಾಗಿ ಹೊರಬಂತು ಸ್ನೇಹಿತರಿ ಇದರಿಂದ ನಾವು ಏನು ತಿಳ್ಕೊತೀವಿ ಅಂತಂದರೆ ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ ಅಂತಹ ಸಮಯದಲ್ಲಿ ಧೃತಿಗೆಡದೆ ಕಷ್ಟಗಳನ್ನೆಲ್ಲ ನಮ್ಮ ಕಾಲಡಿಗೆ ಹಾಕಿ ಮೇಲೆ ಬರಬೇಕು ನಾವು ಹೇಗಿದ್ದರೂ ನಮ್ಮ ಬಗ್ಗೆ ಮಾತನಾಡಿಕೊಳ್ಳುವವರು ಸಾವಿರಾರು ಜನ ಅವರು ನಮ್ಮನ್ನು ಬಿಡುವುದಿಲ್ಲ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ಕತ್ತೆಯ ಮೇಲೆ ಕಲ್ಲು ಮಣ್ಣುಗಳನ್ನು ಎಸೆದ ರೀತಿಯಲ್ಲಿ ನಮ್ಮ ಮೇಲೆ ನಿಂದನೆ ದೂರು ಅವಮಾನ ಎಲ್ಲವೂ ಬೀಳುತ್ತಿರುತ್ತವೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ಮುಂದೆ ಸಾಗಬೇಕು ಅದೇ ಈ ಕಥೆಯ ಸಾರಾಂಶ ಆಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾ ಮಾಡೋ ವಿಡಿಯೋ ಮೊದಲಿಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಒಂದೇ ಮಾತರಂ